ಅಥಣಿ ಗ್ರಾಮೀಣ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಬ್ಬಿಹಾಳ ರಸ್ತೆಗೆ ಹೊಂದಿಕೊಂಡ ಹಳೆ ಶಿವನೂರು ರಸ್ತೆಗೆ ಸುಮಾರು 9 ಲಕ್ಷ ರೂಪಾಯಿ ಅನುದಾನದಲ್ಲಿ ರಸ್ತೆಗೆ ಗರಸು ಹಾಕುವ ಕಾಮಗಾರಿ ಕಳಪೆಯಾಗಿದೆ. ಈ ರಸ್ತೆ ನಿರ್ಮಾಣಕ್ಕಾಗಿ ಕಾರ್ಮಿಕರು ಬಳಸದೆ ಜೆಸಿಬಿ ಬಳಸಲಾಗಿದೆ. ಸಮರ್ಪಕ ಗರಸು ಹಾಕಿಲ್ಲ, ಅದರ ಮೇಲೆ ನೀರು ಹಾಕಿ ರೂಲರ್ ಹಾಯಿಸಿ ಮಾಡಬೇಕಾದ ಕೆಲಸವನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪುಟ್ಟು ಸಿಂಧೆ ಎಂಬುವರು ಸರಿಯಾಗಿ ಮಾಡದೆ ಬೇಕಾಬಿಟ್ಟಿಯಾಗಿ ಮಾಡಿ ಬಿಲ್ಲು ತೆಗೆಯುವ ಹುನ್ನಾರ ಮಾಡಿದ್ದಾರೆ ಎಂದು ಸ್ಥಳೀಯ ನಿವಾಸಿ ಅಪ್ಪು ಚಮಕೇರಿಯವರು ಆರೋಪಿಸಿದರು. ಅವರು ಸ್ಥಳೀಯ ಪತ್ರಕರ್ತರನ್ನ ಉದ್ದೇಶಿಸಿ ಹದಗೆಟ್ಟ ರಸ್ತೆಯನ್ನು ತೋರಿಸುತ್ತಾ ಮಾತನಾಡುತ್ತಾ, ಸಂಕನಟ್ಟಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪುಟ್ಟು ಸಿಂಧೆ ಎಂಬುವರು ತಮ್ಮ ವ್ಯಾಪ್ತಿಯ ಈ ರಸ್ತೆಯನ್ನು ತಾವೇ ಖುದ್ದಾಗಿ ಜೆಸಿಬಿ ಯಂತ್ರವನ್ನು ಬಳಸಿ ನಿರ್ಮಾಣ ಕಾರ್ಯ ಮಾಡಿದ್ದಾರೆ. ರಸ್ತೆ ನಿಯಮಗಳ ಪ್ರಕಾರ ರಸ್ತೆ ನಿರ್ಮಾಣವಾಗಿಲ್ಲ. ತಮಗೆ ಉಚಿತವಾಗಿ ಸಿಕ್ಕ ಗರಸು ಹಾಕಿ ಕಳಪೆ ರಸ್ತೆ ನಿರ್ಮಿಸಿ ಬಿಲ್ಲು ತೆಗೆಯುತ್ತಿದ್ದಾರೆ. ಕೆಲವು ಕಡೆ ಗರಸು ಹಾಕಿ ಕೆಲವು ಕಡೆ ಬಿಡಲಾಗಿದೆ. ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡದೆ ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಸರಿಯಾದ ರಸ್ತೆ ನಿರ್ಮಾಣವಾಗುವಂತೆ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಹಳ್ಳಿ ಸುನೂರು ರಸ್ತೆ ರೀ, ಅದು ಏನೇ ಕೆಲಸ ಕಾಮಗಾರಿ ಪೂರ ಆಗಿಲ್ಲ ರೀ, ಇದ್ರ ಮೇಲೆ ಶುರು ಆಡಿಸ್ಬೇಕು ರೀ, ಎಲ್ಲ ಕಳಪೆ ಕಾಮಗಾರಿ ನಡೆದತ್ತೆ ರೀ. ಸಕ್ಕೊಂಡು ಗ್ರಾಮ ಪಂಚಾಯತ್ ಒಂದು 10 ಲಕ್ಷ ರೋಡ್ ಸ್ಯಾಂಕ್ಷನ್ ಐತ್ರಿ. ಇದು 6 ಇಂಚ್ ಜಾಡ ಬೀಳ್ಬೇಕು, ಕೆಂಪು ಗರ್ಸ್ಬೇಕು, ಮೆಂಟ್ಲಿಂಗ್ ಆಗಬೇಕು, ಟೂ ವೀಲ್ ಆಗಬೇಕು, ನೀರು ಹೊಡೆದು ರೂಲ್ ಆಡಿಸ್ಬೇಕು. ಈ ಕೆಲಸ ಇನ್ನೂ ಸರಿಯಾಗಿಲ್ಲ, ಎಲ್ಲ ಕಾಮಗಾರಿ ಕೆಟ್ಟಿದೆ. ಸರಿ, ಮಷಿನ್ ಹಚ್ಚಿ ಕೆಲಸ ಮಾಡ್ಯಾರ ರೀ, ಹೊಲದಲ್ಲಿ ಪೈಪ್ ಹಾಕಬೇಕಾಯ್ತು, ಕಾಮಗಾರಿನಾಗ ಪೂರ ಎಲ್ಲ ಹದಗೆಟ್ಟತ್ ರೀ, ಅಂದ ರಾಕತ್ತಕ ಕಾಮಗಾರಿ ಆಗಿಲ್ಲ ರೀ. ಹೋಗೋದಿಲ್ಲ ಹೇಳಿ, ರೋಡ್ ಅವರು ಉಪಾದೇಶ ಮಾಡ್ತಾರೆ ನೋಡ್ರಿ, ಕಾಂಟ್ರಾಕ್ಟ್ ಕರೆದಿಲ್ಲ ಯಾರು, ಕರೆದು ಪುಟ್ಟು ಸಿಂಧೆ ಉಪಾದೇಶ ರೀ, ಅವರೇ ಮಾಡ್ಯಾರೆ ಉಪಾಸ, ಅವರೇ ರೋಡು ಟೆಂಡರ್ ಕರೆದಿಲ್ಲ, ಅವರೇ ರೋಡ್ ಮಾಡ್ತಾರೆ, ಅವ್ರ ರೊಕ್ಕ ತಗೋದಾರೆ, ಏನು ಕೆಲಸ ಸರಿ ಆಗಿಲ್ಲರಿ. ಈ ವೇಳೆ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ನೆರೆದವರ ಜೊತೆ ಮಾತಿನ ಚಕಮಕಿ ನಡೆಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಪುಟ್ಟು ಸಿಂಧೆ ಅವರು, ನಾನು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಯಂತ್ರೋಪಕರಣ ಬಳಸಿದ್ದು ನಿಜ, ಇಲ್ಲಿ ಜನರೇ ಕೆಲಸ ಮಾಡಬೇಕಿತ್ತು, ಅದನ್ನು ನಾನು ಮಾಡಿದ್ದೇನೆ, ಅವರೇ NRG ಬಿಲ್ಲು ತೆಗೆದು ನನಗೆ ಕೊಡಬೇಕು, ಪಂಚಾಯಿತಿಯಲ್ಲಿ ಅನುಮೋದನೆಗೊಂಡ ಈ ಕಾರ್ಯವನ್ನು ಯಾವ ಗುತ್ತಿಗೆದಾರನಿಗೆ ಕೊಡಲು ಬರಲ್ಲ, ನಾನೇ ಖುದ್ದಾಗಿ ರಸ್ತೆಯನ್ನು ಮಾಡಬೇಕಾಗುತ್ತದೆ ಎಂದು ಹೇಳಿದರು. ಈ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಈ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಅನುಮೋದನೆಯನ್ನು ಕೊಟ್ಟಿಲ್ಲ, ಹೇಗೆ ಮಾಡಲಾಗುತ್ತದೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.